ಸತತವಾಗಿ 7ನೇ ಬಾರಿಗೆ ಸಂಸದರಾಗ್ತಾರೆ ರಮೇಶ್ ಜಿಗಜಿಣಗಿ. ರಮೇಶ್ ಜಿಗಜಿಣಗಿಯ ಗೆಲುವಿಗೆ ಬ್ರೇಕ್ ಹಾಕ್ತಾರೆ ಮಾಜಿ ಶಾಸಕ ರಾಜು ಆಲ್ಗೋರ್. ಸ್ನೇಹಿತರೆ, ವಿಜಯಪುರ ಲೋಕಸಭಾ ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ. ಈಗಾಗಲೇ ರಮೇಶ್ ಜಿಗಜಿಣಗಿ ಅವರಿಗೆ 71 ವರ್ಷ ವಯಸ್ಸಾಗಿದೆ. ಅವರಿಗೆ ಟಿಕೆಟ್ ಕೊಡಲ್ಲ ಅಂಥೇಳಿ BJPಯ ಹಲವು ಮೂಲಗಳಿಂದ ಕೇಳಿಬಂದಿತ್ತು. ಆದರೂ ಕೂಡ 71ನೇ ವಯಸ್ಸಿಗೂ ಕೂಡ BJP ರಮೇಶ್ ಜಿಗಜಿಣಗಿ ಅವರಿಗೆ ಮಣೆ ಹಾಕಿದೆ. ಸತತವಾಗಿ 6 ಬಾರಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು 7ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 71ನೇ ವಯಸ್ಸಿನಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯ ಅಖಾಡಕ್ಕೆ ಇಳಿದಿದ್ದಾರೆ. ಎಸ್ ಸಿ ಮೀಸಲು ಕ್ಷೇತ್ರವಾಗಿರೋದ್ರಿಂದ ಬಹಳಷ್ಟು ಗದ್ದಲಗಳು ಇನ್ನೂ ಇರೋದಿಲ್ಲ. ಯಾಕೆಂದರೆ ರಮೇಶ್ ಜಿಗಜಿಣಗಿ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿರೋದ್ರಿಂದ ಟೀಕೆ ಪ್ರಹಾರಗಳಿಗೆಲ್ಲ ಒಳಗಾಗೋದಿಲ್ಲ. ಹಾಗಾಗಿ ಒಂದು ಸೌಮ್ಯಯುತವಾದ ಚುನಾವಣೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಈಗಾಗಲೇ ರಮೇಶ್ ಜಿಗಜಿಣಗಿ ಅವರು ಸಾಕಷ್ಟು ಮುಖಂಡರುಗಳನ್ನು ಭೇಟಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ BJP ಮತ್ತು JDS ಮೈತ್ರಿ ಆಗಿರೋದ್ರಿಂದ ದೇವರ ಹಿಪ್ಪರಿಗೆ ಸೇರಿದಂತೆ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು JDS ತನ್ನ ಹಿಡಿತವನ್ನು ಇಟ್ಕೊಂಡಿದೆ. ಹಾಗಾಗಿ ಈ JDS ನಾಯಕರುಗಳು ಯಾವ ರೀತಿ BJPಗೆ ಸ್ಪಂದಿಸ್ತಾರೆ, BJPಯ ಜೊತೆ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ 2 ಬಾರಿ ಶಾಸಕರಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಿದೆ. ರಾಜು ಆಲ್ಗೂರ್ ಅವರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಪೈಪೋಟಿ ನೀಡಬಹುದು ಅಂತಕ್ಕಂಥ ಯೋಚನೆಗಳು ರಾಜು ಆಲ್ಗೂರ್ ಅವರ ವಿಷಯದಲ್ಲಿದೆ. ಹಾಗಾಗಿ ಸತತವಾಗಿ ಗೆದ್ದುಕೊಂಡು ಬಂದಿರತಕ್ಕಂಥ ರಮೇಶ್ ಜಿಗಜಿಣಗಿ ಅವರಿಗೆ ಈ ಬಾರಿ ರಾಜು ಆಲ್ಗೂರ್ ಅವರು ಬ್ರೇಕ್ ಹಾಕ್ತಾರೆ ಅನ್ನೋ ಪ್ರಶ್ನೆಗಳು ಬಹಳ ಪ್ರಮುಖವಾಗಿ ಕಾಡ್ತಾ ಇರತಕ್ಕಂಥದ್ದು. ಜೊತೆಗೆ ರಾಜು ಆಲ್ಗೂರ್ ಅವರು ಕೂಡ ಛಲವಾದಿ ಸಮುದಾಯಕ್ಕೆ ಸೇರಿರೋ ವ್ಯಕ್ತಿ, ಸೌಮ್ಯ ಸ್ವಭಾವದ ವ್ಯಕ್ತಿ, ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಇಲ್ಲದೇ ಇರತಕ್ಕಂಥ ವ್ಯಕ್ತಿ. ಹಾಗಾಗಿ ರಮೇಶ್ ಜಿಗಜಿಣಗಿ ಮತ್ತು ರಾಜು ಆಲ್ಗೂರ್ ಅವರ ನಡುವೆ ಪೈಪೋಟಿ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದನ್ನು ಮಾಡೋದಿಲ್ಲ. ಇಬ್ಬರೂ ಕೂಡ ಶಾಂತಿಯುತವಾಗಿ ಚುನಾವಣೆ ನಡೆಸುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಒಂದಷ್ಟು ಸದ್ದು ಗದ್ದಲ ಕಡಿಮೆನೇ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಈ ಬಾರಿ ರಮೇಶ್ ಜಿಗಜಿಣಗಿ ಅವರಿಗೆ ವಿಜಯಪುರದ ಜನತೆ ಮತ್ತೆ ಮಣೆ ಹಾಕ್ತಾರ ಅಥವಾ ಕಾಂಗ್ರೆಸ್ನ ರಾಜು ಆಲ್ಗೂರ್ ಅವರು ಜಿಗಜಿಣಗಿ ಅವರಿಗೆ ಬ್ರೇಕ್ ಹಾಕಿ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನು ವಶಪಡಿಸಿಕೊಳ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡಬೇಕು. ಜೊತೆಗೆ ಬಹಳ ದೊಡ್ಡ ನಾಯಕರುಗಳು ಇಲ್ಲಿರ್ತಕ್ಕಂಥದ್ದು, ಬಸನಗೌಡ ಯತ್ನಾಳ್ ಆಗಿರ್ಬೋದು, ದೊಡ್ಡ ದೊಡ್ಡ BJP ನಾಯಕರುಗಳು ಇರ್ತಕ್ಕಂಥ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೊಮ್ಮೆ BJP ಗೆದ್ದು ಬೀಗುತ್ತಾ ಅಥವಾ ಮಾಜಿ ಶಾಸಕ ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ವರ್ಕೌಟ್ ಮಾಡಿಕೊಂಡು ಈ ಬಾರಿ ವಿಜಯಪುರವನ್ನು BJP ಕೋಟೆಯಿಂದ ಕಾಂಗ್ರೆಸ್ ಕೋಟೆಗೆ ಬದಲಾವಣೆ ಮಾಡ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸ್ನೇಹಿತರೆ, ನೀವು ವಿಜಯಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಈ ಬಾರಿ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಆಲ್ಗೂರ್ ಈ ಇಬ್ಬರಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು.